ಇವತ್ತಿನೆಲ್ಲ ಮುಖ್ಯ ಸುದ್ದಿಗಳು ಕೇಳಿದರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಇಡೀ ಭಾರತಕ್ಕೆ ಇದು ಮಹಾಸುದ್ದಿ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಮತ್ತು ನೋಟಿಫಿಕೇಷನ್ ಬೆಲ್ ಬರುತ್ತೆ, ಈ ಒಂದು ಗಂಟೆ ಕೂಡ ಆನ್ ಮಾಡ್ತಾ ಆಲ್ ಬಟನ್ ಕ್ಲಿಕ್ ಮಾಡಿದರೆ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಮನೆಯಲ್ಲಿ ಕುಳಿತು ನೀವು ಆರಾಮವಾಗಿ ನೋಡ್ಬೋದು. ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರೊಂದಿಗೂ ಕೂಡ ತಪ್ಪದೇ ಶೇರ್ ಮಾಡಿ. ಎಲ್ಲ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲು ಹೊಸ ಒಂದು ಟೈಮ್ ಕೂಡ ನಿಗದಿ ಮಾಡಲಿದ್ದಾರೆ. ಈಗಾಗಲೇ ನರೇಂದ್ರ ಮೋದಿಜಿಯವರು ಭಾರತ್ ಬಂದ್ ಘೋಷಣೆ ಮಾಡಿದ್ದು, ನೀವು ಎಲ್ಲೇ ಹೊರಗೆ ನೋಡಿದ್ರು ನಿಮಗೆ ಪೊಲೀಸರು ಸಿಗ್ತಾರೆ. ಯಾವುದೇ ಕಾರಣಕ್ಕೂ ಜನರಿಗೆ ರೋಡಿಗೆ ಇಳಿಯಲು ಬಿಡ್ತಾ ಇಲ್ಲ. ಜನರು ಏನಾದರೂ ರೋಡಿಗೆ ಇಳಿದ್ರೆ ಅವರಿಗೆ ಲಾಠಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಆದರೆ ಇದೆಲ್ಲ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಜನರು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲು ಹೊರಗಡೆ ಬರ್ಬೋದು. ಈಗ ಇದಕ್ಕಾಗಿ ನಮ್ಮ DGP ಕರ್ನಾಟಕದ DGP ಅವರು ಒಂದು ಹೊಸ ಘೋಷಣೆ ಮಾಡಿದ್ದಾರೆ. ಎಲ್ಲ ದಿನಸಿ ಅಂಗಡಿಗಳನ್ನು ಚಾಲು ಮಾಡಲಿದ್ದಾರೆ. 24 ಗಂಟೆಗಳು ಕೂಡ ಸೂಪರ್ ಮಾರ್ಕೆಟ್ ಚಾಲು ಇರುತ್ತೆ. ಅದೆಷ್ಟಲ್ಲದೆ ಚಾಮರಾಜನಗರದಲ್ಲಿ ಟೈಮನ್ನು ಕೊಟ್ಟಿದ್ದಾರೆ ಮಾರ್ಕೆಟ್ನಲ್ಲಿ ಹೋಗೋದಕ್ಕೆ. ಬೆಳಿಗ್ಗೆ 6 ರಿಂದ 10 ಗಂಟೆ ಮತ್ತು ಸಂಜೆ 5 ರಿಂದ 7 ಗಂಟೆವರೆಗೂ ಚಾಮರಾಜನಗರದ ಜನರು ತಮ್ಮ ಒಂದು ಮಾರ್ಕೆಟ್ ಮತ್ತು ಸಂತೆಯನ್ನು ಮಾಡ್ಬೋದು. ಯಾವುದೇ ಕಾರಣಕ್ಕೂ ಜನರು ಅಲ್ಲಿ ನೂಕುನುಗ್ಗಲು ಮಾಡಬಾರ್ದು. ಎಲ್ಲರೂ ಕೂಡ 4-5 ಅಡಿ ಡಿಸ್ಟೆನ್ಸ್, ಅಂದರೆ ಒಂದು ಅಂತರವನ್ನು ಕಾಪಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಜನರೇನಾದರೂ ಅಲ್ಲಿ ಗುಂಪು ಗುಂಪಾಗಿ ಸೇರಿದರೆ ಲಾಠಿ ಚಾರ್ಜ್ ಕೂಡ ಮಾಡಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಜನರು ನೂಕುನುಗ್ಗಲು ಮಾಡುತ್ತಿರೋದ್ರಿಂದ ಈ ಒಂದು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಜನರ ನೂಕುನುಗ್ಗಲು ಕಡಿಮೆ ಆಗಬೇಕೆಂದು 24 ಗಂಟೆಯೂ ಕೂಡ ದಿನಸಿ ಅಂಗಡಿಗಳು ಅದೆಷ್ಟೇ ಅಲ್ಲದೆ ಸೂಪರ್ ಮಾರ್ಕೆಟ್ಗಳನ್ನು ಓಪನ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಮತ್ತು ಇಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರದಿಂದ ಮತ್ತೊಂದು ಘೋಷಣೆ ಮಾಡಿದ್ದಾರೆ. ಹೌದು, ಕರ್ನಾಟಕ ಸರ್ಕಾರದಿಂದಲೇ ಒಂದು ಘೋಷಣೆ ಮಾಡಿದ್ದು ಎಲ್ಲರಿಗೂ ಕೂಡ ಭಯಭೀತರನ್ನಾಗಿ ಮಾಡಿದೆ. ಬೆಂಗಳೂರು ಜನರಿಗೆ, ಹೌದು ಗೆಳೆಯರೆ, ಭಾರತ್ ಬಂದಿದ್ದರೂ ಕೂಡ ಬೆಂಗಳೂರು ಜನರಿಗೆ 1 ಲಕ್ಷ ಮಂದಿಗೆ ಕೊರೋನಾ ವೈರಸ್ ಅಟ್ಯಾಕ್ ಆಗುವ ಒಂದು ಚಾನ್ಸ್ ಇದೆ ಎಂದು ಈಗಾಗಲೇ ಮೂಲಗಳು ತಿಳಿಸಿ ಬರ್ತಾ ಇದೆ. ಮತ್ತು ICMR ಕೂಡ ಇದರ ಬಗ್ಗೆ ಘೋಷಣೆ ಮಾಡಿದ್ದು, ಅದೆಷ್ಟೇ ಅಲ್ಲದೆ ಸಚಿವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನರು ತುಂಬ ರೀತಿ ಗುಂಪು ಗುಂಪಾಗಿ ನಿಲ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇನ್ನಾದರೂ ಕೂಡ ಜನರು ಗುಂಪು ಗುಂಪಾಗಿ ಸೇರ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದರೆ ಒಟ್ಟು 1 ಲಕ್ಷ ಜನರಿಗೆ ಈ ಒಂದು ಕೊರೋನಾ ವೈರಸ್ ಹರಡುವ ಭೀತಿ ಹಿನ್ನೆಲೆ ಹೆಚ್ಚಾಗಿದೆ ಎಂದು ಈಗಾಗಲೇ ಸರ್ಕಾರದಿಂದ ವರದಿ ಕೂಡ ಬಂದಿದೆ. ಇದೀಗ ಬೆಂಗಳೂರಿನ ಜನರು ಈಗಾಗಲೇ ಭಯಭೀತರಾಗಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಜನರು ಮನೆಯಿಂದ ಹೊರಗಡೆ ಬರುವುದಕ್ಕೆ ಹೋಗಬೇಡಿ. ಜನರು ಮನೆಯಿಂದ ಹೊರಗಡೆ ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಕೊರೋನಾ ನಿಮ್ಮ ಮನೆಗೆ ಬರುವುದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಮನೆಯಲ್ಲಿರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇವೆ. ನಿಮ್ಮ ಊರು ಯಾವುದೆಂಬುದನ್ನು ಕಮೆಂಟ್ ಮಾಡಿ.